ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಹಾರ್ಡಿಯಾರ್ ಕುಕ್ಕಿಂಗ್ ಚಾನಲ್ ಬನ್ನಿ ಇವತ್ತಿನ ದಿವಸ ನಾವು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗಿರುವಂತಹ ಹಾಗೆಯೇ ರುಚಿಯಲ್ಲೂ ಸಹ ತುಂಬ ಚೆನ್ನಾಗಿರುವಂತಹ ಒಂದು ಸಾಂಬಾರಿನ ರೆಸಿಪಿಯನ್ನು ಮಾಡಿ ನೋಡೋಣ ಅಂದರೆ ಇವತ್ತು ನಾನಿಲ್ಲಿ ನಿಮ್ಮ ಜೊತೆಯಲ್ಲಿ ಚಪಾತಿ ಅಥವಾ ಮುದ್ದೆ ಅಥವಾ ಅನ್ನಕ್ಕೂ ಸಹ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂತಹ ಮೊಳಕೆ ಬರಿಸಿರುವಂತಹ ಉರುಳಿಕಾಳಿನ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಒಂದು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಮೊದಲನೇದಾಗಿ ನಾವು ಈ ಒಂದು ಮೊಳಕೆ ಬಂದಿರುವಂತಹ ಹುರುಳಿಕಾಳಿನ ಸಾಂಬಾರನ್ನ ಮಾಡೋದಕ್ಕೋಸ್ಕರ ಒಂದು ಮಸಾಲೆಯನ್ನು ರುಬ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಉರಿದಿರುವಂತಹ ಶೇಂಗಾ ಬೀಜವನ್ನು ಹಾಕಿ ನಾಲ್ಕು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಈರುಳ್ಳಿಯನ್ನು ಕತ್ತರಿಸಿ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಗಡ್ಡೆ ಅಥವಾ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹೆಸಳು ಒಂದು ಇಂಚಿನಷ್ಟು ಶುಂಠಿಯನ್ನು ಹಾಕಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೀನಿ ನಂತರ ಹಾಗೆಯೇ ಎರಡು ಏಲಕ್ಕಿ ಐದರಿಂದ ಆರು ಲವಂಗ ಹತ್ತು ಕಾಳು ಮೆಣಸು ಸ್ವಲ್ಪ ಕಲ್ಲು ಒಂದು ಮರಾಠಿ ಮಗು ಒಂದೂವರೆ ಇಂಚಿನಷ್ಟು ಚಕ್ಕೆಯನ್ನು ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ಎಲ್ಲ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಬೇಕಾಗಿರುವಷ್ಟು ನೀರನ್ನು ಸೇರಿಸಿ ಈ ಎಲ್ಲ ಮಸಾಲೆಯನ್ನು ಪೂರ್ತಿ ನಯಸ್ಸಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಮಸಾಲೆಯನ್ನೆಲ್ಲ ಪೂರ್ತಿ ನಯಸ್ಸಾಗಿ ರುಬ್ಕೊಂಡಿದ್ದಾದ ಮೇಲೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಮೊದಲಿಗೆ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಆಯಿತು ಅಡಿಗೆ ಎಣ್ಣೆಯನ್ನು ಬಳಸ್ಬಹುದು ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿ ನಂತರ ಸ್ವಲ್ಪ ಕರ್ಬೇ ಹೂವು ಚಿಕ್ಕದಾಗಿರುವಂತಹ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊವನ್ನು ಹಾಕಿ ಇವೆಲ್ಲವನ್ನೂ ಸಹ ಚೆನ್ನಾಗಿ ಫ್ರೈ ಮೇಲೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಮೊಳಕೆ ಬಂದಿರುವಂತಹ ಹುರುಳಿ ಕಾಳುನ ಸೇರಿಸ್ತಾ ಇದ್ದೀನಿ ನಂತರ ನಾನು ಒಂದು ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮೊದಲಿಗೆ ಈ ಒಂದು ಹುರುಳಿಕಾಳು ಮತ್ತು ಆಲೂಗಡ್ಡೆಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಹುರುಳಿಕಾಳು ಮತ್ತು ಆಲೂಗಡ್ಡೆಯನ್ನೆಲ್ಲ ಚೆನ್ನಾಗಿ ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮೇಲೆ ನಾನಿಲ್ಲಿ ಮೊದಲಿಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಈ ಒಂದು ಹುರುಳಿ ಕಾಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಹುರುಳಿ ಕಾಳಿಗೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ನಂತರ ನಾವು ಈ ಒಂದು ಮಸಾಲೆ ಜೊತೆಯಲ್ಲಿ ಈ ಒಂದು ಹುರುಳಿಕಾಳು ಹಾಗೂ ಆಲೂಗಡ್ಡೆಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಒಂದು ಹುರುಳಿಕಾಳು ಮತ್ತು ಆಲೂಗಡ್ಡೆ ಏನೆಲ್ಲ ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಸಾಂಬಾರಿಗೆ ಬೇಕಾಗಿರುವಷ್ಟು ನೀರನ್ನು ಈ ಒಂದು ಮಸಾಲೆಗೆ ಸೇರಿಸೋಣ ಅಂದರೆ ನಾವು ನೀರನ್ನು ಸೇರಿಸುವಾಗ ನಮಗೆ ಸಾರು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ಈ ಒಂದು ಮಸಾಲೆಗೆ ನೀರನ್ನು ಸೇರಿಸಿ ಎಲ್ಲವನ್ನೂ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾವು ಈ ಒಂದು ಸಾಂಬಾರಿಗೆ ಬೇಕಾಗಿರುವಷ್ಟು ರುಚಿಗೆ ಸರಿಯಾಗಿ ಉಪ್ಪನ್ನು ಸೇರಿಸಿ ಎಲ್ಲವನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ಈ ಒಂದು ಕುಕ್ಕರ್ಗೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಕುಕ್ಕರ್ನ ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕು ಈಗ ಕುಕ್ಕರು ಎರಡು ವಿಷಲ್ ಕೊಟ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ನಾವು ಕುಕ್ಕರ್ ಮುಚ್ಚಳವನ್ನು ತೆಗೆದು ಈ ಸಾಂಬಾರು ಎಲ್ಲವನ್ನೂ ಸಹ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ ನಾವು ಈ ರೀತಿಯಾಗಿ ಮೊಳಕೆ ಬಂದಿರುವಂತಹ ಹುರುಳಿಕಾಳಿನ ಸಾರನ್ನ ಮಾಡಿ ಈ ಒಂದು ಸಾರನ್ನ ಚಪಾತಿ ಅಥವಾ ಮುದ್ದೆ ಅಥವಾ ಅನ್ನದ ಜೊತೆಯಲ್ಲಿ ಸರ್ವ್ ಮಾಡಿದ್ರೆ ಇದರ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಇದೇ ರೀತಿಯಾಗಿ ಒಂದು ಸಲ ಈ ಒಂದು ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ನಂತರ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ಕೊಡಿ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು